ಭಾರತದಲ್ಲಿ ವಾಹನ ಸವಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಹಲವಾರು ನಿಯಮಗಳನ್ನು ತಿದ್ದುಪಡಿ ಮಾಡುತ್ತಿದೆ. ರಸ್ತೆಗಳಲ್ಲಾಗುವ ಆಕ್ಸಿಡೆಂಟ್ ಅನ್ನು ತಪ್ಪಿಸಲು ರೂಲ್ಸ್ಗಳನ್ನು ಇನ್ನಷ್ಟು ಸ್ಟ್ರಿಕ್ಟ್ ಮಾಡಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇಷ್ಟು ದಿನ ಅಷ್ಟು ಫೈನ್ ಕಟ್ಟಬೇಕು, ಇಷ್ಟು ಫೈನ್ ಕಟ್ಟಬೇಕು ಅಂತ ರೂಲ್ಸ್ ಮಾಡಿದ್ದ ಸುಪ್ರೀಂ ಕೋರ್ಟ್ ಈಗ ಸೀದಾ ಜೈಲಿಗೆ ಕಳಿಸುವ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದೆ. ಆ ಹೊಸ ರೂಲ್ಸ್ ಏನಂತ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉತ್ಪಾದಕರು ತಯಾರಿಸಿದ ರೂಪದಲ್ಲಿ ಮೋಟಾರ್ ವಾಹನಗಳು ಇರಬೇಕಾಗುತ್ತೆ. ವಾಹನಗಳ ಮೂಲ ಸ್ವರೂಪವನ್ನ ಬದಲಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇಂದು ಆದೇಶ ನೀಡಿದೆ. ಗಾಡಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಉತ್ಪಾದಕರು ವಾಹನಗಳ ಮೂಲ ಸ್ವರೂಪದ ಬಗ್ಗೆ ಮಾಹಿತಿ ನೀಡಿರುತ್ತಾರೆ. ಅದೇ ಮೂಲ ಸ್ವರೂಪದಲ್ಲಿ ವಾಹನಗಳು ಮುಂದೆ ಕೂಡ ಇರಬೇಕು. ವಾಹನದ ವಿನ್ಯಾಸ ಮತ್ತು ಸ್ವರೂಪ ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ಹಳೆಯ ಬೈಕ್ ಮತ್ತು ಕಾರುಗಳಿಗೆ ಹೊಸ ಡಿಸೈನ್ ಮಾಡಿಸಿಕೊಂಡು ಬೇರೆ ಬೇರೆ ಕಲರ್ ಹಾಕಿ ಆ ಬೈಕ್ ನಿಜವಾಗಲೂ ಯಾವ ಕಂಪನಿದು ಅಂತಾನೆ ಗುರುತಿಸಲು ಸಾಧ್ಯವಾಗಲ್ಲ. ಆದರೆ ಇನ್ನು ಮುಂದೆ ಮೂಲ ಸ್ವರೂಪ ಬದಲಾವಣೆ ಮಾಡಿದ ಕಾರು ಮತ್ತು ಬೈಕ್ ಕಂಡು ಬಂದಲ್ಲಿ ಆ ಬೈಕ್ ಮತ್ತು ಕಾರನ್ನ ವಶಪಡಿಸಿಕೊಳ್ಳಲಾಗುತ್ತೆ ಮತ್ತು ಗಾಡಿ ಓನರ್ಗೆ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನ ಈ ಹೊಸ ರೂಲ್ಸ್ ಎಲ್ರಿಗೂ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಫೇಸ್ಬುಕ್ ನಲ್ಲಿ ಈ ಹೊಸ ಮಾಹಿತಿಯನ್ನ ತಪ್ಪದೇ ಈಗಲೇ ಶೇರ್ ಮಾಡಿ. ಇದೇ ರೀತಿಯ ಹೊಸ ಹೊಸ ನ್ಯೂಸ್ಗಳಿಗಾಗಿ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.